ಈ ಸ್ಕೂಲ್ನಲ್ಲಿ ಮಕ್ಕಳುಗಳು ಕಿಚಿಬಿಚ ಅಂತ ಮಾತಾಡ್ತಿರ್ತಾರೆ, ನಮಗೇನು ಕೇಳಿಸೋದೇ ಇಲ್ಲ, ಬರೀ ಗಲಾಟೆ ಸೌಂಡ್ ಕೇಳಿಸುತ್ತಲ್ಲ, ಹಾಗೆ ಇಲ್ಲೂ ಕೂಡ ಬರೀ ಕಿಚ್ಚ ಸೌಂಡೇ ಕೇಳಿಸ್ತಾ ಇದೆ. ಏನದು, ಒಳಗಡೆ ಹೋಗಿ ನೋಡೋಣ. ಇದನ್ನು ಏವಿಗೆ ಅಂತಾರೆ. ಏವಿಗೆ ಅಂದರೆ ಒಂದು ದೊಡ್ಡ ಕೇಜ್, ಅಲ್ಲಿ ಪಕ್ಷಿಗಳು ಹಾರಾಡ್ಬೋದು, ಸ್ವಾತಂತ್ರ್ಯವಾಗಿ ಹಾರಾಡ್ಬೋದು. ಸೊ ಇದೆಲ್ಲ ಎಕ್ಸಾಟಿಕ್ ಪಕ್ಷಿಗಳು. ಇದು ಯಾವುದೇ ಪಕ್ಷಿಗಳು ನಾವು ಆಚೆ ಬಿಟ್ಟರೆ ಏನಂದ್ರೂ ಒಂದು 2 hoursಲ್ಲಿ ಸತ್ತೋಗ್ಬಿಡ್ತವೆ. ಯಾಕಂದರೆ ಇದು ತಿನ್ನೋ ಆಹಾರ ಇರಲಿ, ಇದು ಪ್ರೆಡಿಟರ್ಸ್ ಆಗಿರಲಿ, ಇಲ್ಲಿ ಜಾಸ್ತಿ ಇದ್ದಾವೆ. ಸೊ ಅದಕ್ಕೋಸ್ಕರ ಇದು ಮೋರ್ ದೆನ್ 2 hours ಬದುಕೋದು ತುಂಬ ಕಷ್ಟ ಇರುತ್ತೆ ಆಚೆ ಬಿಟ್ಟರೆ. ಸೊ ಇದನ್ನೆಲ್ಲ ಇದು ಲಾರ್ಜ್ ಫ್ಲೈಟ್ ಕೇಜಲ್ಲಿ ಇಟ್ಟಿರ್ತೀವಿ. ಸೊ ನಮ್ಮ ಏರಿಯಾಗೆ ಹೆಂಗೆ ಡಿಫ್ರೆಂಟ್ ಬೇರೆ ಏರಿಯಾಗಿಂತ ಅಂದರೆ, ನೀವು ಒಳಗಡೆ ಹೋದಾಗ ನೋಡ್ತೀರ ಆಲ್ಮೋಸ್ಟ್ 10 species ಆಫ್ ಬರ್ಡ್ಸ್ ಇದ್ದಾವೆ. ಬೇರೆ ಬೇರೆ ದೇಶದಿಂದ ಇರ್ಬೋದು, ಸೌತ್ ಅಮೆರಿಕಾದಿಂದ ಇರ್ಬೋದು, ಆಸ್ಟ್ರೇಲಿಯಾದಿಂದ ಇರ್ಬೋದು, ಬೇರೆ ಬೇರೆ ದೇಶದಿಂದ ತುಂಬ ಪಕ್ಷಿಗಳು ಒಳಗಡೆ ಇದ್ದಾವೆ. ಅದೆಲ್ಲ ಕೋಎಕ್ಸಿಸ್ಟ್ ಆಗಿ ಒಂದೇ ಕಡೆ ಅದು ಕೋಎಕ್ಸಿಸ್ಟ್ ಅದು ಸ್ವಲ್ಪ ಟ್ರಸ್ಟ್ ಬಿಲ್ಡ್ ಮಾಡಿ ನಾವು ಅದಕ್ಕೆ ಜೊತೆಯಾಗಿ ಬಿಟ್ಟಿದ್ದೀವಿ. ಇಲ್ಲಿ 2 rules ನಾವು ಒಳಗಡೆ ಹೋಗೋವಾಗ ಮಕ್ಕಳಿಗೆ ಹೇಳ್ಕೊಳ್ಳೋದು. ಒಂದು, ಪಕ್ಷಿನ ಮುಟ್ಟಂಗಿಲ್ಲ, ಯಾಕಂದರೆ ಪಕ್ಷಿಗಳು ಫೆದರ್ಸ್ ಇರೋದು ಕಂಪ್ಲೀಟಾಗಿ. ಅದು ಆಹಾರ ಮಾಡುವಾಗ ಇಲ್ಲ ಹಾರಬೇಕುವಾಗ ಅದು ಕುತ್ಕೊಂಡು ಮಾಡೋದೊಂದೇ. ನೀವು ನೋಡ್ಬೋದು ಇಲ್ಲಿ ಪಕ್ಷಿನ, ಅದನ್ನು ಫೆದರ್ನ ರೆಡಿ ಮಾಡ್ಕೊತಾಗುತ್ತೆ ನೀಟಾಗಿ, ಯಾಕಂದರೆ ಹಾರಕ್ಕೆ ಅದೇ ಮೇನ್ ಯೂಸ್ಫುಲ್ ಅಲ್ಲ. ಸೊ ಅದಕ್ಕೋಸ್ಕರ ಅದು ಮುಟ್ಟಿದ್ರೆ ಇಷ್ಟ ಆಗೋಲ್ಲ. ಸೂರ್ಯಕಾಂತಿ ಬೀಜ ಪಕ್ಷಿಗಳಿಗೆ ತುಂಬ ಇಷ್ಟ. ಸೊ ನಾವು ಇದನ್ನು ಟ್ರೀಟ್ ಥರ ಕೊಡ್ತೀವಿ, ಸ್ವಲ್ಪ ಸ್ವಲ್ಪ ಒಂದು ಎರಡು ಕಾಳು ಟ್ರೀಟ್ ಥರ ಕೊಡ್ತೀವಿ. ಸನ್ ಕಣಿಯೂರು ಅಂತ ಕರೀತಾರೆ, ಸನ್ ಕಣಿಯೂರು ಸೌತ್ ಅಮೆರಿಕಾ ದೇಶದ್ದು, ನೋಡೋದಕ್ಕೆ ತುಂಬ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಜನ ತಗೊಂಡು ಮನೇಲಿ ಸಾಕ್ತಾರೆ. ಸೊ ತಗೊಂಡಾಗ ಏನಾಗುತ್ತೆ ಅಂದರೆ ಇವರು ಸ್ವಲ್ಪ ಶಬ್ದ ಮಾಡೋದು ಜಾಸ್ತಿ, ನೇಚರಲ್ಲಿ ಅವ್ರು ಸ್ವಲ್ಪ ಸೌಂಡ್ ಮಾಡೋದು ಜಾಸ್ತಿ, ಅದೇ ಥರ ಕಮ್ಯುನಿಕೇಟ್ ಮಾಡೋದವರು. ಸೊ ಆ ಥರ ಸೌಂಡ್ ಮಾಡಿದಾಗ ಜನಗಳು ಇಷ್ಟ ಆಗಲ್ಲ. ಪ್ರತಿಯೊಂದು ಪಕ್ಷಿಗೆ ಒಂದು ಸ್ಟೋರಿ ಅಂತ ಇರುತ್ತೆ. ಸೊ ಓನರ್ ತಂದಿರ್ಬೋದು, ಅಂಗಡಿಯಿಂದ ತಗೊಂಡಿರ್ಬೋದು, ಸ್ವಲ್ಪ ಹಾಗೋಗಿರುತ್ತೆ ಎಸ್ಕೇಪ್ ಆಗಿ, ಸ್ವಲ್ಪ ಇದು ಅವ್ರು ನೋಡ್ಕೊಳಕ್ ಆಗಿರಲ್ಲ, ಆ ಥರನೂ ಇದಿರುತ್ತೆ. ಮತ್ತೆ ಸ್ವಲ್ಪ ಅದೇ ನಾಗರಾಜ್ ಹೇಳ್ದಂಗೆ ಶಬ್ದ ಮಾಡ್ತಾ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ಕೊಟ್ಬಿಟ್ಟಿರ್ತಾರೆ. ಸೊ ಸ್ವಲ್ಪ ಜನ ಆಚೆ ಹೋಗ್ತಾ ಇರ್ತಾರೆ ಅಬ್ಗಾಡು. ಸೊ ವೇರಿಯಸ್ ರೀಸನ್ಸ್ಗೋಸ್ಕರ ಬಂದು ಇಲ್ಲಿ ಪಕ್ಷಿನ ಸರೆಂಡರ್ ಅಂತ ಮಾಡ್ತಾರೆ. ನಮ್ಮ ಹತ್ರ ಮತ್ತೆ ಕಾಕೋಟಿಲ್ಸ್ ಕೂಡ ಇದೆ. ಕಾಕೋಟಿಲ್ಸ್ ಇದು ಮನೇಲಿ ಇರೋದಕ್ಕೆ ಇದು ಈ ತರ, ಈಗ ನಾವು ಬಂದಿದ ತಕ್ಷಣ ನಮ್ಮ ಮೇಲೆ ಕುತ್ಕೊಳ್ತಾರಲ್ಲ, ಅಭ್ಯಾಸ ಇರುತ್ತೆ. ಜನರಿಗೆ ಒಳಗಡೆ ಬಂದ್ರೆ ಒಂದು ನಂಬಿಕೆ ಬರುತ್ತೆ, ಇನ್ನೊಂದು ಬೇರೆ ಪಕ್ಷದಿಂದ ಅವ್ರು ಕಲಿಯುತ್ತೆ, ಯಾವ್ದಕ್ಕೆ ಅಭ್ಯಾಸ ಇರುತ್ತೆ ಮನೇಲಿ ಅಭ್ಯಾಸ, ಕೆಲವೊಂದು ಅಭ್ಯಾಸ ಮಾಡಿರ್ತಾರೆ. ಅವರೆಲ್ಲ ಬರ್ತಾರೆ, ಮಿಕ್ಕಿದೆಲ್ಲ ಅದು ನೋಡ್ಕೊಂಡು ಕಲ್ತ್ಕೊಂಡು ಬರ್ತಾರೆ. ನಮ್ಮಿಂದ ಏನೋ ಅವ್ರಿಗೆ ಭಯ, ನಮ್ಮಿಂದ ಏನು ತೊಂದರೆ ಆಗಲ್ಲ ಅಂತ ಗೊತ್ತಾದ್ರೆ ಅವಾಗ ಬಂದು ನಮ್ಮಲ್ಲಿ ಕೂತ್ಕೊತಾರೆ. ಹಾರೋದ್ರಿಂದನೇ ಅವ್ರಿಗೆ ವ್ಯಾಯಾಮ ಎಕ್ಸಸೈಸ್ ಸಿಗುತ್ತೆ. ಕೇಜಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಹಾರಕ್ಕಾಗಲ್ಲ. ಸೊ ಹಾರಲಿ ಅಂದರೆ ಅವ್ರಿಗೆ ತುಂಬ ರೀಸನ್ಗೆ ಅದು ಸತ್ತೋಗ್ಬಿಡುತ್ತೆ, ಊಟ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ ತುಂಬ ರೀಸನ್ಗೆ ಮನೆಗಳು ಸಾಕಿದಾಗೆಲ್ಲ ಸತ್ತೋಗ್ಬಿಡುತ್ತೆ ಪಕ್ಷಿಗಳೆಲ್ಲ. ಸೊ ಈ ಥರ ಹಾರ್ಕೊಂಡಿದ್ರೆ ಅವ್ರಿಗೆ ಎಕ್ಸಸೈಸ್ ಸಿಗುತ್ತೆ. ಅವ್ರಿಗೆ ಇವಾಗಲೂ ಹೆಂಗೆ ವೈಲ್ಡಲ್ಲಿ ಪಕ್ಷಿಗಳನ್ನು ಹಾರ್ಕೊಂಡಿರುತ್ತೋ ಅದೇ ಥರ ಇಲ್ಲಿ ಕೂಡ ಹಾರಬೇಕು ಪಕ್ಷಿಗಳು, ಕ್ಯಾಪ್ಟಿವಿಟಿ ಸಾಕಿರೋ ಪಕ್ಷಿಗಳೆಲ್ಲ. ಸೊ ನಮ್ಮ ಮಧ್ಯದಲ್ಲಿ ಅವ್ರ ಮಧ್ಯದಲ್ಲಿ ಒಂದು ನಂಬಿಕೆ ಅಷ್ಟೇ, ಆ ನಂಬಿಕೆಯಿಂದ ಬರ್ತಾರೆ ಕೂತ್ಕೊತಾರೆ ಅಷ್ಟೇ. ಮುಟ್ಟಿದ್ರೆ ಏನಾದರೂ ಅಂದರೆ ಒಂದು ಇರಿಟೇಷನ್ ಆಗುತ್ತೆ. ಸೊ ಅವ್ರಿಗೆ ಇಷ್ಟ ಆಗಲ್ಲ ಪಕ್ಷಿಗಳಿಗೆ ತಲೆ ಅದೆಲ್ಲ ಮುಟ್ಟೋದು ಇಷ್ಟ.